ಸ್ನೇಹಿತರೆ ನಮಸ್ತೆ. ನಾನು ಇವತ್ತಿನ ಸಂಚಿಕೆಯಲ್ಲಿ ಸಕ್ಕರೆಯನ್ನು ಹೇಗೆ ತಯಾರಿಸುವುದನ್ನು ಹೇಳ್ಕೊಳ್ತೀನಿ. ಇದು ನನ್ನ ಡಿಪ್ಲೊಮೊ ಇನ್ ಶುಗರ್ ಟೆಕ್ನಾಲಜಿಯ ಸರ್ಟಿಫಿಕೇಟ್. ಸ್ನೇಹಿತರೆ, ಸಕ್ಕರೆ ಯಾವ ಥರ ತಯಾರು ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ಕಬ್ಬನ್ನು ಅಂದರೆ ಶುಗರ್ ಕೇನನ್ನು ಪ್ಲಾಂಟೇಷನ್ ಅಂದರೆ ರೈತರು ಬೆಳೆದು ಅದರಲ್ಲಿಂದ ಶುಗರ್ ಕೇನ್ ಡಂಪಿಂಗ್ ಯಾರ್ಡಲ್ಲಿ ತರ್ತಾರೆ. ಈ ಥರ ನೋಡಿ, ಈ ಥರ ಬ್ಲಾಕ್ ಕಾರ್ಡ್ಗಳಿಂದ ತಂದಿದ್ದನ್ನು ಈ ಥರ ಕನ್ವೇಗಳಲ್ಲಿ ಮುಖಾಂತರ ಈ ಥರ ಕಳಿಸ್ಕೊಡ್ತಾರೆ. ಇಲ್ಲಿ ಹ್ಯಾಮರ್ ಟೈಪ್ ಒಂದು ರೋಲರ್ ಇದೆ. ಈ ದಪ್ಪ ಉದ್ದದ ಕೋಲನ್ನು ಸಣ್ಣದಾಗಿ ಮಾಡಿ ಮುಂದೆ ಕ್ರಷರ್ ರೋಲರ್ಗೆ ಕಳಿಸ್ಕೊಡ್ತಾರೆ. ಇದು ಕ್ರಷರ್ ರೋಲರ್, ಇದು ಕ್ರಷರ್ ಮಿಲ್ ಅಂತಾರೆ. ಏನಂತಾರೆ, ಕ್ರಷರ್ ಮಿಲ್ ಅಂತಾರೆ. ಈ ಥರ ಪ್ರೊಸೆಸ್ ನಡೀತಾ ಇರ್ತದೆ. ಇಲ್ಲಿ ಸುಮಾರು 4 ಕ್ರಷರ್ ಮಿಲ್ಗಳಿರ್ತವೆ. ಇಲ್ಲಿ ಒಂದೊಂದರ ಒಂದೊಂದರ ಹೋಗ್ತಾ ಇರುತ್ತೆ. ಮೊದಲಿಗೆ ಕ್ರಷರ್ಗಳು, ಕ್ರಷರ್ ಮಿಲ್ ಇಲ್ಲಿಂದ ಮೂಮೆಂಟ್ ಆಗಿ ಬಿಗ್ ಕ್ರಷಿಂಗ್ ಮಿಲ್ ರೋಲರ್ ಇದೆ. ಈ ರೋಲರ್ ಮುಖಾಂತರ ಇದು 4 ಟೈಪ್ ಇರ್ತವೆ. ಇದರ ಮುಖಾಂತರ ಕಬ್ಬನ್ನು ಅರಿಯುವುದು ಅಂದರೆ ಕ್ರಷಿಂಗ್ ಮಾಡುವುದು. ಇಲ್ಲಿ ಕ್ರಷ್ ಮಾಡ್ತಾ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದಿತ್ತು. ಯಾಕೆಂತೇಳಿದ್ರೆ ಕಬ್ಬಿನಲ್ಲಿ ಹಾಲಿನ ಅಂಶವನ್ನು ತೆಗೆಯಲು ಅಂದರೆ ಅದು ಮಿಕ್ಸ್ ಮಾಡಿದ್ರೆ ಕ್ಲೀನಾಗೆ ಅದು ಶುಗರ್ ಕೇನ್ ಜ್ಯೂಸ್ ಹೊರಡೆ ಬರುತ್ತೆ. ನೋಡಿ, ಇಲ್ಲಿ ಟ್ಯಾಂಕ್, ಅಲ್ಲಿ ಕ್ರಷ್ ಮಾಡಿದ ಟ್ಯಾಂಕ್ ಇಲ್ಲಿ ಬಂದು ಸೇರ್ಕೊಳುತ್ತೆ. ಇದು ನೋಡಿ, ಜ್ಯೂಸ್ ಕ್ಲಾರಿಫೈಡ್ ಟ್ಯಾಂಕ್. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಜ್ಯೂಸನ್ನು ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿ ಇದು ಉಳಿದ ಬಗ್ಯಾಸ್ ಅಂದರೆ ಕಬ್ಬಿನ ಪ್ರಾಡಕ್ಟ್ ಅಂದರೆ ಉಳಿದ ಕಬ್ಬಿನ ಬಗ್ಯಾಸ್ ಅಂತಾರೆ ಅದಕ್ಕೆ, ಅದನ್ನು ವಾಪಸ್ಸು ಶುಗರ್ ಕೇನ್ ಅಂದರೆ ಬೇರೆ ಬಗ್ಯಾಸ್ ಯಾರ್ಡಿಗೆ ಕಳಿಸ್ಕೊಡ್ತಾರೆ. ಇದರಿಂದಲೂ ಸ್ನೇಹಿತರೆ, ಈ ಒಂದು ಪ್ರಾಡಕ್ಟಿಂದ ನೋಡಿ, ಇಲ್ಲಿ ಆ್ಯಡ್ ಮಾಡ್ಕೊಂಡು ಪೇಪರನ್ನು ತಯಾರಿಸ್ತಾರೆ. ಇದನ್ನು ಇದನ್ನು ಬಗ್ಯಾಸ್ ಪಿತ್ ಅಂತಾರೆ. ಪಲ್ಪ್ ಮಾಡಿ ಇದನ್ನು ಉಪಯೋಗಿಸ್ತಾರೆ. ನೋಡಿ, ನೆಕ್ಸ್ಟ್ ಕ್ಲಾರಿಫೈಯರ್. ಸ್ನೇಹಿತರೆ, ಇವಾಗ ಕ್ಲಾರಿಫಿಕೇಷನ್ ಮಾಡಬಹುದು ಅಂದರೆ ಜ್ಯೂಸನ್ನು ಕ್ಲಿಯರ್ ಮಾಡೋದು, ಶುದ್ಧೀಕರಣ ಮಾಡುವುದು. ಇದು ಶುದ್ಧೀಕರಣ ಪ್ಲ್ಯಾಂಟ್, ದೊಡ್ಡದಾಗಿರುತ್ತೆ. ಇದು ಇನ್ಸೈಡಲ್ಲಿ ನೋಡಿ, ದೊಡ್ಡ ದೊಡ್ಡ ನೋಡ ಟಾಪ್ ವ್ಯೂ. ಈ ಕ್ಲಾರಿಫೈಯರಿನ ಟಾಪ್ ವ್ಯೂಯಿಂದ ಮೋಟರ್ ಮುಖಾಂತರ ಯಾವ ಥರ ಶುಗರ್ ಕೇನ್ ಮಿಕ್ಸ್ ಅಂದರೆ ವಾಟರ್ ಮಿಕ್ಸ್ ಇರುತ್ತೆ ಇದರಲ್ಲಿ, ಇದನ್ನು ಯಾವ ಥರ ಬಿಸಿ ಮಾಡಿ ಶುದ್ಧೀಕರಣವನ್ನು ಮಾಡ್ತಾರೆ ಅಂತ. ಇವೆಲ್ಲ ದೊಡ್ಡ ದೊಡ್ಡ ಪ್ಲ್ಯಾಂಟ್ಗಳು, ಇಲ್ಲಿಂದ ಮುಖಾಂತರ ನೇರವಾಗಿ ನೋಡಿ ಇದು ಬಂದು ಬೀಳುತ್ತೆ ಅಂದರೆ ಕ್ಲಾರಿಫೈ ಆದ ಜ್ಯೂಸು ಇಲ್ಲಿಂದ ನೋಡಿ. ಇದು ಮಡ್ಡು ನೀರಿನ, ಇದು ಕಬ್ಬಿನಲ್ಲಿ ಮಿಕ್ಸ್ ಆಗಿರುತ್ತೆ ಮಡ್ಡು, ಅದನ್ನು ರಿಮೂವ್ ಮಾಡೋದು ಮತ್ತು ಇದನ್ನು ಗೊಬ್ಬರವಾಗಿ ಯೂಸ್ ಮಾಡ್ತಾರೆ. ನೋಡಿ, ದೊಡ್ಡ ದೊಡ್ಡ ವೆಸಲ್ಗಳಿದ್ದಾವೆ. ಈ ವೆಸಲ್ಗಳು ಯಾವಪ್ಪ ಅಂತ ಹೇಳಿದ್ರೆ, ಎವಾಪರೇಟರ್ ವೆಸಲ್ಸ್ ಅಂದರೆ ಕಬ್ಬಿನ ಹಾಲನ್ನು ನಲ್ಲಿರುವ ನೀರನ್ನು ಎವಾಪರೇಟ್ ಮಾಡೋದು ಅಂದರೆ ಅದನ್ನು ತೆಗೆಯುವುದು. ಇದಕ್ಕೆ ಎವಾಪರೇಟರ್ಸ್ ವೆಸಲ್ಸ್ ಅಂತಾರೆ. ಇದಕ್ಕೆ 4 ಇರ್ತವೆ. ಈ ಥರ ಪ್ರೊಸೆಸ್ ಇರುತ್ತೆ ನೋಡಿ, ದೊಡ್ಡ ದೊಡ್ಡ ವೆಸಲ್ಸ್ಗಳು 4 ಇರ್ತವೆ. ಇದರಲ್ಲಿ ಹಾಲನ್ನು, ಶುಗರ್ ಕೇನ್ ಹಾಲನ್ನು, ಕಬ್ಬಿನ ಹಾಲನ್ನು ಇದರಲ್ಲಿ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟು ಇಲ್ಲಿ ಬಾಯ್ಲ್ ಮಾಡಿದಾಗ ಯಾವ ಈ ನೀರಿನ ಅಂಶನ ತೆಗೆದು ನೋಡಿ, ಇಲ್ಲಿಂದ ಆಪರೇಟರ್ಸಿಂದ ಸೀದಾ ನೆಕ್ಸ್ಟ್ ನಾವು ಪ್ಲ್ಯಾಂಟ್ ಯಾವುದಪ್ಪ ಅಂತ ಹೇಳಿದ್ರೆ, ವ್ಯಾಕ್ಯೂಮ್ ಪ್ಲ್ಯಾಂಟ್ ಅಂದರೆ ವ್ಯಾಕ್ಯೂಮ್ ವೆಸಲ್ಸ್ ಪ್ಲ್ಯಾಂಟ್ಗೆ ಕಳಿಸ್ಕೊಡ್ತೀವಿ. ಇಲ್ಲಿಂದ ಈ ಪ್ರೊಸೆಸ್ ಎಲ್ಲ ಇಲ್ಲಿಂದ ಕಳಿಸ್ಕೊಡೋದು. ನೋಡಿ ಸ್ನೇಹಿತರೆ, ಯಾವ ಥರ ನೋಡಿ, ಓಕೆ ನೋಡಿ, ದೊಡ್ಡ ದೊಡ್ಡ ಪ್ಲ್ಯಾಂಟ್ಗಳು ಇರ್ತವೆ, ಒಳಗಿನ ಪ್ಲ್ಯಾಂಟ್ಗಳು ಕಳಿಸ್ಕೊಡೋದು. ನೋಡಿ, ಇದೇ ವೆಸಲ್ಸ್, ವ್ಯಾಕ್ಯೂಮ್ ಪ್ಯಾನ್ ವೆಸಲ್ಸ್. ಜಸ್ಟ್ ಲೈಕೆ ನಮ್ಮದು ಇದು ಕುಕ್ಕರ್ ಇದೆಯಲ್ಲ, ಅದು ಇದು ಸೆಂಟ್ರಿಫ್ಯೂಗಲ್ ಪಂಪ್ಸ್. ವ್ಯಾಕ್ಯೂಮ್ ವೆಸಲ್ಸಿಂದ ಇಲ್ಲಿ ಕಳಿಸ್ಕೊಟ್ಟಾಗ 2 ಥರದ ಮಿಕ್ಸರಣ ಇರುತ್ತೆ. ಒಂದು ಕ್ರಿಸ್ಟಲ್ಸ್ ಮತ್ತು ಇನ್ನೊಂದು ಮೊಲಾಸಸ್ ಅಂತೇಳಿ 2 ಮಿಶ್ರಣವನ್ನು ಇಲ್ಲಿ ತೆಗೆಯುವುದು. ಮುಗಿದ ನಂತರ ಕೊನೆಗೆ ಆ ಸಕ್ಕರೆ ಆಗಿ ಫಾರ್ಮ್ಯಾಟ್ ಆಗಿ
ನಾವು ಶುಗರ್ ಹಾರ್ಪರ್ಗಳಲ್ಲಿ ಎರಡು ಲೋ ಕ್ವಾಲಿಟಿ, ಮೀಡಿಯಂ ಕ್ವಾಲಿಟಿ ಮತ್ತು ಲಾರ್ಜ್ ಕ್ವಾಲಿಟಿಯನ್ನು ಡಿವೈಡ್ ಮಾಡ್ತಾರೆ. ಇದರಲ್ಲಿ ಮಾಡಿಬಿಟ್ಟು ಒಂದು ಈ ಥರ ಒಳ್ಳೆ ಪ್ರೊಸೆಸ್ ಇರುತ್ತೆ ಸ್ನೇಹಿತರೆ. ಮೂರು ಥರದ ಗ್ರೇಡ್, ಯಾವುದಾದ್ರು ಲೋ ಗ್ರೇಡ್, ಮೀಡಿಯಂ ಗ್ರೇಡ್ ಅಂಡ್ ಲಾರ್ಜ್. ಓಕೆ, ಈ ಹಾಪರ್ಗಳಿಂದ ಜರಡಿ ಅಂತಾರೆ ಕನ್ನಡದಲ್ಲಿ, ಜರಡಿ ಮುಖಾಂತರ ಬ್ಯಾಗಿಂಗ್ ಆಗ್ತದೆ. ಅಂದರೆ ಚೀಲದಲ್ಲಿ ನೋಡಿ ದೊಡ್ಡ ದೊಡ್ಡ ಅಂಗಡಿ ದೊಡ್ಡ ದೊಡ್ಡ ಕ್ರಿಸ್ಟಲ್ಸ್ಗಳು ಬೇರ್ಪಡಿಸುತ್ತೆ ಜರಡಿ ಮಾಡೋದು, ಜರಡಿ ಅಂತಾರೆ ಅದಕ್ಕೆ. ಇಲ್ಲಿಂದ ಹಾಪರ್ ಮುಖಾಂತರ ಕೊನೆಯದಾಗಿ ನಾವು ನೋಡಿ ಹಾಪರ್ಸ್ಗಳು, ಸುಮಾರು ಹಾಪರ್ಗಳಿರ್ತವೆ ಇಲ್ಲಿ. ಈ ಹಾಪರ್ನಿಂದ ನೋಡಿ ಕನ್ವೇರ್ ಮುಖಾಂತರ ಮುಂದೆ ಶುಗರ್ ಹಾಪರ್, ಇದು ಕೊನೆಯ ಹಂತ. ಇಲ್ಲಿಂದ ಬೆಲ್ಟ್ ಕನ್ವೇರ್ ಮುಖಾಂತರ ನಾವು ಬ್ಯಾಗಿಂಗ್ ಮಾಡ್ತೀವಿ, ಅಂದರೆ ಚೀಲಕ್ಕೆ ತುಂಬುವುದು. ನೋಡಿ ಈ ಥರ ಬೆಲ್ಟ್ ಕನ್ವೇರ್ ಮುಖಾಂತರ ಹೋಗಿ ಫೈನಲಿ ಬ್ಯಾಗ್ ಅಂದರೆ ಚೀಲ ತುಂಬಿ ಕೊನೆಯದಾಗಿ ಲೋಡ್ ಮಾಡಿಕೊಂಡು ದೊಡ್ಡ ದೊಡ್ಡ ಗೋಡನ್ ಇರ್ತವೆ ಫ್ಯಾಕ್ಟ್ರಿಯ, ಆ ಗೋಡನ್ಗಳಲ್ಲಿ ತುಂಬುತ್ತಾರೆ. ಓಕೆ ಸ್ನೇಹಿತರೆ, ಈ ನನ್ನ ವಿಡಿಯೋ ಇಷ್ಟವಾದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.